ಬಿಸಿ ಊಟ ಕ್ಲಿಯರ್ ಮಾಡಿದೀವಿ. ದಸರಾದ ಮಾರನೇ ದಿನದಿಂದನೇ ಬಿಸಿ ಊಟ ಶುರುವಾಗಿದೆ. ಈಗಾಗಲೇ ಎಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ನಮ್ಮೆಲ್ಲ ಡಿಡಿಪಿಐಗಳಿಗೆ ಬಿಇಒಗಳಿಗೆ ಹೇಳಿದೆ, ಅವರೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ದಸರಾ ತಕ್ಷಣ ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ ಭಗವಂತನೇ ಆಶೀರ್ವಾದದಿಂದ. ಕೋವಿಡ್ನ ಪಾಸಿಟಿವಿಟಿ ರೇಟ್ ದಿನ ಕಡಿಮೆ ಆಗ್ತಾ ಇದೆ. ಬೇಕಾದಷ್ಟು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಜೀರೋ ಪಾಸಿಟಿವಿಟಿ ರೇಟ್ ಇದೆ ಎಂದು ದಸರಾ ಮುಗಿದ ತಕ್ಷಣವೇ ನಾವು ಇದ್ರ ಬಗ್ಗೆ ಸದ್ಯದಲ್ಲೇ ಸಿಎಂ ಟಾಸ್ಕ್ ಫೋರ್ಸಿನ ಮೀಟಿಂಗ್ ಕರೀತಿದ್ದಾರೆ. ಸಿಎಂ ಅವ್ರ ಸಹಿತ ತುಂಬ ಆಸಕ್ತಿ ಇರ್ತಾರೆ ಬೇಗ ಶಾಲೆಯನ್ನು ಓಪನ್ ಮಾಡೋದು ಅಂತ. ತಾಂತ್ರಿಕ ಸಲಹೆ ಸಮಿತಿಯ ಒಪ್ಪಿಗೆ ಮೇಲೆ ತಕ್ಷಣ ಶುರು. ಡೇಟ್ ಡೇಟ್ ಯಾವ ಸರ್? ಅದು ದಸರಾ ನಂತರ ಅಂತ ಅನ್ಕೊಂಡಿದ್ದೀವಿ. ಇಮಿಡಿಯೇಟ್ ಶುರು ಅಥವಾ ಮತ್ತೆ ಯೋಚನೆ ಇದೆಯಾ ಅಂತ? ಯೋಚನೆ ಇಲ್ಲ, ದಸರಾ ನಂತರ ಅಂತ. ಆದ್ರೆ ಅದಕ್ಕೆ ಮುಂಚೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ತಗೊಂಡು ಆಮೇಲೆ ಡಿಕ್ಲೇರ್. ಕಂಪಲ್ಸರಿ ಅಟೆಂಡ್ ಆಗಬೇಕಾ ಆಮೇಲೆ ಸ್ಟಾರ್ಟ್? ಇಲ್ಲ, ಯಾವುದನ್ನು ನಾವು ಸದ್ಯಕ್ಕೆ ಕಂಪಲ್ಸರಿ ಮಾಡ್ತಾ ಇಲ್ಲ. ಕಂಪಲ್ಸರಿ ಯಾವುದೇ ಪೇರೆಂಟ್ಸ್ಗೆ ನಾವು ಯಾವ್ದು ಇವತ್ತವರೆಗೂ ಶುರುವಾಗಿರೋದು ಯಾವುದನ್ನು ನಾವು ಕಂಪಲ್ಸರಿ ಮಾಡಿಲ್ಲ. ಆದರೆ ನಾವು ಯಾವ ಕಾರಣಕ್ಕೋಸ್ಕರ ಶಾಲೆಗಳನ್ನ ಪ್ರಾರಂಭ ಮಾಡಿದ್ವಿ ಆ ಜಾಗಗಳಲ್ಲಿ ನಮ್ಗೆ ಬರ್ತಿರುವಂಥ ಅಟೆಂಡೆನ್ಸು ನಮ್ಗೆ ತೃಪ್ತಿ ಸಿಗುವಂಥದ್ದಿದೆ. ಎಲ್ಲಿ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣನೇ ತಪ್ಪೋಗಿತ್ತು, ವೈಫೈ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೋ ಅವ್ರ ಮನೇಲಿ ಮೊಬೈಲ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೋ ಈ ಥರ ತಪ್ಪೋಗಿತ್ತಲ್ಲ ಅಂತ ಮಕ್ಕಳುಗಳೆಲ್ಲ ಆ ಥರದ ರೂರಲ್ ಸ್ಕೂಲ್ಸ್ಗಳಲ್ಲಿ ನಮ್ಮ ಅಟೆಂಡೆನ್ಸ್ ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ 90%ಗಿಂತ ಮೇಲಿದೆ. ಹಾಗಾಗಿ ಐ ಥಿಂಕ್ ನಾವು